ಸರ್, ಈ ದೇವಸ್ಥಾನ ವಿಶೇಷತೆ ಸರ್? ಸರ್, ಈ ದೇವಸ್ಥಾನ ವಿಶೇಷತೆ ಏನಂದ್ರೆ ವರಾಹಿ ಮಹಾಕಾಳಿಕಾ ದೇವಿ ಅಂತ ತಾಯಿ ಭೂ ವರಾಹಿ ಇಲ್ಲಿ ಪ್ರತಿಷ್ಠಾಪನಾಗಿ ತಾಯಿ ಭೂ ಸಮಸ್ಯೆಗೆ ಏನೇ ಸಮಸ್ಯೆಗಳಾಗಿ ಮಠ ಮಂತ್ರ ಸಮಸ್ಯೆಗಳಾಗಿ ಬಾಣಮತಿ ಸಮಸ್ಯೆ ಆಗಲಿ ಏನೇ ಸಮಸ್ಯೆಗೂ ಇಲ್ಲಿ ಪರಿಹಾರ ಮಾಡ್ಕೊಡ್ತಾ ಇದೆ. ಸರ್, ಓದು ಅಮಾವಾಸ್ಯೆ ದಿನ ಒಂದು ದೇವಸ್ಥಾನ ಮತ್ತು ಒಂದು ತಾಯಿ ಪ್ರತಿಷ್ಠಾಪನೆ ಮಾಡಿದ್ದೀರಾ ಅಂತ ನಮಗೊಂದು ಇನ್ಫಾರ್ಮೇಶನ್ ಬಂತು. ಆ ತಾಯಿ ಬಗ್ಗೆ ಏನು ವಿಶೇಷತೆಗಳು? ತಾಯಿ ಬಂದು ಇಲ್ಲಿ ಕಾಮಾಕ್ಯ ದೇವಿ ಅಂತ ಹಾಗೂ ಪರಶುರಾಮೇಶ್ವರ ಲಿಂಗ ಅಂತ ಲಿಂಗ ಪ್ರತಿಷ್ಠೆನು ತಾಯಿನ ಯೋನಿ ಸ್ವರೂಪದಲ್ಲಿ ಕಾಮಾಕ್ಯ ದೇವಿನ ಪ್ರತಿಷ್ಠೆ ಮಾಡಿದ್ವಿ ಸರ್. ಸರ್, ಆ ತಾಯಿ ವಿಶೇಷತೆಗಳು ಸರ್? ಸರ್, ತಾಯಿ ವಿಶೇಷ ಅಂದರೆ ಏನಂದರೆ ತಾಯಿ ಇಲ್ಲಿ ಹೆಣ್ಣು ಮಕ್ಕಳ ಯಾವುದೇ ರೀತಿ ಋತುಮಾನ ಸಮಸ್ಯೆ ಇರಲಿ ಹಾಗೂ ಅವರ ಬಾಣಮತೆ ಸಮಸ್ಯೆ ಆಗಲಿ ಅವರ ಗರ್ಭಕೋಶಗಳ ಸಮಸ್ಯೆಗಳು ಯಾವುದೇ ಸಮಸ್ಯೆ ಇದ್ರೂ ತಾಯಿ ಪರಿಹಾರ ಮಾಡಿಕೊಡ್ತಾರೆ. ಸಮಸ್ಯೆಗೆ ಹೇಗೆ ಬಂತು ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು? ಯಾಕಂದ್ರೆ ಇದು ಬಂದು 4,500 kilometers ದೂರ ಇದೆ ಗುವಾಹಟಿಯಲ್ಲಿ, ಅದು ಬಿಟ್ಟು ಭಾರತ ದೇಶದಲ್ಲಿ ಬರೀ ಎಲ್ಲೂ ಈ ತಾಯಿ ಇಲ್ಲ. ಸೊ ನಿಮ್ಮ ಮನಸ್ಸಿಗೆ ಹೇಗೆ ಬಂತು ಈ ತಾಯಿನ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ಉದ್ದೇಶ? ಸರ್, ಇಲ್ಲಿ ನಾವು ದಶಮಹಾದೇವಿ ಅಂತ 10 ಮಹಾಕಾಳಿಕಾದೇವಿ 10 ಅವತಾರ ಇದೆ. ಅವತಾರದಲ್ಲಿ 2ನೇ ಭಾಗವಾಗಿ ತಾಯಿ ಇಲ್ಲಿ ಯೋನಿ ಸ್ವರೂಪವಾಗಿ ಪ್ರತಿಷ್ಠೆ ಆಗಿದ್ದಾರೆ. ಓಕೆ, ಅದರಲ್ಲಿ ಏನಂದ್ರೆ ನಾವು ಇನ್ನು ಬಾಗಲಮುಖಿ ಮತ್ತೆ ಇನ್ನು ಮುಖ್ಯ ದೇವತೆಗಳು ಇಲ್ಲಿ ಪ್ರತಿಷ್ಠಾಪನೆ ಆಗ್ತಾರೆ. ಇಲ್ಲಿ ಏನಂದ್ರೆ 4,500 kilometers ಗುವಾಹಟಿಗೆ ಹೋಗ್ಬೇಕಾಗಿರುತ್ತೆ. ಅಲ್ಲಿ ಹೋಗಕ್ಕಾಗದೆ ಇರೋ ಇಲ್ಲಿಂದ ಮೈಸೂರು ಹೋಗೈತೆ ತುಂಬಾ ಕಷ್ಟಗಳಿರೋ ಇದರಲ್ಲಿ ಇಲ್ಲಿ ಸೇವೆ ಸಲ್ಲಿಸಬಹುದು, ತಾಯಿ ಸೇವೆ ಸಲ್ಲಿಸಬಹುದು. ಯಾಕಂದ್ರೆ ಸೇವೆ ಹೆಂಗಿದೆಯೋ ಗುವಾಹಟಿಯಲ್ಲಿ ಏನಿದೆಯೋ ತಾಯಿ ಅದೇ ಸ್ವರೂಪದಲ್ಲಿ ಇಲ್ಲಿ ಪ್ರತಿಷ್ಠೆ ಆಗಿದ್ದಾರೆ. ಗುವಾಹಟಿಯಲ್ಲಿ ಯಾವ ತರ ಪೂಜೆ ಆತರ ಇಲ್ಲೂ ನಡೆಯುತ್ತೆ ಸರ್? ಸರ್, ಅಲ್ಲಿ ಯೋನಿ ಪೂಜೆ ಯಾವ ರೀತಿಯಲ್ಲಿ ಪೂಜೆಗಳನ್ನು ಸಲ್ಲಿಸುತ್ತಾರೋ ಅದೇ ಪೂಜೆ. ಅಂದ್ರೆ ಅಮಾವಾಸ್ಯೆಗೆ ಒಂದಿನ ಮುಂಚೆನೋ ಅಮಾವಾಸ್ಯೆನೋ ಅಮಾವಾಸ್ಯೆ ಮಾರನೇ ದಿನ 3 ದಿನ ಅಲ್ಲಿ ದೇವಸ್ಥಾನ ಕ್ಲೋಸ್ ಅಲ್ಲಿ ಇರುತ್ತೆ. ಅದೇ ತರ ಇಲ್ಲೂ ಅದೇ ಪ್ರೊಸೀಜರ್ ಮಾಡ್ಕೊಂಡು ಬರ್ತೀವಿ ಸರ್. ಅಲ್ಲಿ ನಮ್ಮಕ್ಕೆ ತೆಲುಗು ಮಟ್ಟಿಗೆ ಆ ಕಾಮಾಕ್ಯ ದೇವಿ ದೇವಸ್ಥಾನ ಏನಿದೆ ಅಸ್ಸಾಂ ಅಲ್ಲಿ, ಅದು ವರ್ಷದಲ್ಲಿ 3 ಸಲ ಬಾಗಿಲು ತೆಗಿರೋಂತ ನಮಗೊಂದು ತೆಲುಗು ಮಟ್ಟಿಗೆ, ಅದ್ರ ಬಗ್ಗೆ ತಾವೇ ನೀವು ಇಷ್ಟಪಡ್ತೀರಾ ಸರ್? ಈ ದೇವಸ್ಥಾನ ಅದರ 3 ವರ್ಷಕ್ಕೆ 3 ದಿನ ಮಾತ್ರ ಮಾಡ್ತೀವಿ? ವರ್ಷದಲ್ಲಿ ಆಷಾಢ ಮಾಸದಲ್ಲಿ ಅವರು ಋತುಮಾನ ಸಾಕ್ತಾರೆ, ಆ ಟೈಮಲ್ಲಿ 3 ದಿನ ಮುಚ್ಚಿರ್ತೀವಿ, ನಾವು ಮುಚ್ಚಿರ್ತೀವಿ, ನೀವು ಮುಚ್ಚಿರ್ತೀರಾ? ಸೊ ನಾವೇನು ಜನಗಳು ಬಂದ್ರೆ ಯಾವಾಗ ಬೇಕಾದ್ರೂ ಬರ್ಬೋದು, ಯಾವ ಹೋಗ್ಬೋದು? ಇಲ್ಲಿ 24 ಗಂಟೆನು ದೇವ್ರನ್ನ ನಾವು 6 ಗಂಟೆ ಮಾತ್ರ ಇಲ್ಲಿ ಮುಚ್ಚೋ ನಾವು ಪ್ರಯತ್ನ ಮಾಡ್ತಾ ಇದ್ವಿ, ಮಿಕ್ಕಿದ್ದು ದಿವಸನ ಓಪನ್ ಅಲ್ಲಿ ಇರುತ್ತೆ ಸರ್. ಸರಿ ಸರ್.
ಸರಿ, ಈಗ ಬೇರೆ ದೇವಸ್ಥಾನಗಳಲ್ಲಿ ಹೆಣ್ಮಕ್ಳನ್ನ ಒಳಗಡೆ ಗರ್ಭಗಳಿಗೆ ಪ್ರವೇಶ ಇಲ್ಲ. ಸೊ ಇದು ಹೆಣ್ಮಕ್ಳಿಗೋಸ್ಕರ ಇರೋದ್ರಿಂದ ದೇವಸ್ಥಾನ ಇದರಲ್ಲಿ ಹೆಣ್ಮಕ್ಳು ಹೋಗ್ಬೋದಾ ಈ ದೇವಸ್ಥಾನದ ಒಳಗಡೆ? ಸರ್, ಈ ದೇವಸ್ಥಾನದಲ್ಲಿ ಹೆಣ್ಣು ಮಕ್ಕಳಿಗೆ ಗರ್ಭಗುಡಿಯಲ್ಲೇ ಪ್ರವೇಶ ಕೊಡ್ತಾ ಇದ್ದೀವಿ. ಕಾರಣ ಏನಂದ್ರೆ ಇಲ್ಲಿ ಯೋನಿ ಪೂಜೆ ಅಂತ ನಡೆಯುತ್ತೆ. ಇಲ್ಲಿ ಹಲವಾರು ಹೆಣ್ಣು ಮಕ್ಕಳಿಗೆ ಸಮಸ್ಯೆಗಳಿಗೆ ಯಾವುದೇ ತೊಂದರೆ ಇದನ್ನು ಇಲ್ಲಿ ಯೋನಿ ಪೂಜೆ ಅಂತ, ಯೋನಿ ಸಮಸ್ಯೆ ಇರೋದಾಗ್ಲಿ ಬಣಮತಿ ಸಮಸ್ಯೆಗಳು ಇರೋದಾಗ್ಲಿ ಹೆಣ್ಣು ಮಕ್ಕಳ ತೊಂದರೆಗಳು ಏನೇನೋ ಇರುತ್ತೆ ಅದು ನಾವು ಹೇಳಕ್ಕಾಗಲ್ಲ. ಅಂತ ಸಮಸ್ಯೆ ಏನೇ ಸಮಸ್ಯೆ ಇದನ್ನು ಇಲ್ಲಿ ಅವ್ರನ್ನ ಒಳಗಡೆ ಪ್ರವೇಶ ಮಾಡಿ ಪೂಜೆ ಸಲ್ಲಿಸಬಹುದು.